ಒಂದು ಕಡೆ ಮುಸ್ಲಿಂ ವಿದ್ಯಾರ್ಥಿನಿಯರು ನಾವು ಹಿಜಾಬ್ ಹಾಕ್ತೀವಿ, ಬುರ್ಕಾ ಹಾಕ್ತೀವಿ, ಸ್ಕಾರ್ಫ್ ಧರಿಸಿ ಶಾಲೆಗೆ ಬರ್ತೀವಿ, ಕಾಲೇಜ್ಗಳಿಗೆ ಹೋಗ್ತೀವಿ ಅಂತ ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ನಾವು ಏನು ಕಡಿಮೆ ಇಲ್ಲ, ನಾವು ಕೂಡ ಶಲ್ಯ ಹಾಕೊಂಡು ಬರ್ತೀವಿ ಅಂತ. ಅಂದ್ರೆ ಎಜುಕೇಶನ್ ಸಿಸ್ಟಮ್ ಏನಾಗ್ತಾ ಇದೆ ಅನ್ನೋದು ಸದ್ಯದ ಪ್ರಶ್ನೆ ಅಂತಾನೆ ಹೇಳ್ಬೋದು. ಇದೆ ಸರ್, ನೋಡಿ, ಇದು ಬಂದು ಒಂದು ಇಂಡಿವಿಜುವಲ್ ಫ್ರೀಡಮ್. ಒಬ್ರಿಗೆ ಬುರ್ಕಾ ಹಾಕೊಳ್ಳಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಅವ್ರು ಹಾಕೊಂಡಿದ್ದಾರೆ, ನಾನು ಅವ್ರು ಹೋಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇನ್ನೊಬ್ರಿಗೆ ಬುರ್ಕಾ ಹಾಕೊಳ್ಳೋದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅವ್ರಿಗೂ ನಾನು ಕಂಪೈಲ್ ಮಾಡೋಕ್ಕಾಗಲ್ಲ, ನೀನು ಹಾಕ್ಕೊಂಡೇ ಬರಬೇಕಂತ. ಸೊ ಇಟ್ ಈಸ್ ಅ ಮ್ಯಾಟರ್ ಆಫ್ ಇಂಡಿವಿಜುವಲ್ ಫ್ರೀಡಮ್. ಅವರವ್ರಿಗೆ ಇರುವಂತಹ ಒಂದು ಫ್ರೀಡಮ್ ಅಂದರೆ ಸ್ವತಂತ್ರ ಇದೆ ಅವರಿಗೆ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅದ್ರ ಬಗ್ಗೆ ನಾವು ಮಾತಾಡಬೇಕು. ಇನ್ನೊಂದು ವಿಷಯ ಏನಂದರೆ, ಇವರು ಒಳ್ಳೆ ಒಂದು ಪಾಯಿಂಟ್ ಹೇಳಿದ್ರು, ವಿ ವಾಂಟ್ ದ ಕಾಲೇಜ್, ಕಾಲೇಜ್ನಲ್ಲಿ ನಾವೆಲ್ಲರೂ ಎಲ್ಲ ಕಲರ್ಫುಲ್ ಆಗಿ ನೋಡಬೇಕಂತ ನಮ್ಗೆ ಆಸೆ ಇದೆ ಅಂತ. ಕಲರ್ಫುಲ್ ಅಂದರೆ ಚೆನ್ನಾಗಿ, ಕಲರ್ಫುಲ್ ಆಗಿ ನೋಡೋಕ್ಕೆ ಎಲ್ಲ ಚೆನ್ನಾಗಿರ್ಬೇಕು. ಇವಾಗ ಏನಂದರೆ ಕಪ್ಪು ಕಪ್ಪುಗಾಗಿದ್ದರೆ ಒಂಥರ ಅನಿಸುತ್ತೆ ಅಂತ ಒಂದು ಫೀಲಿಂಗ್ ಇದೆ. ಐ ನೋ, ಇವಾಗ ಅದೇ ಸ್ಟೂಡೆಂಟ್ ಇವಾಗ ಇದಕ್ಕೆ ಒಂದು ಆನ್ಸರ್ ಅಲ್ಲ ಸರ್. ಈಗ ನಾವು ಬದಲಾವಣೆ ಅಂತ ಮುಖ ಮಾಡಿ ನೋಡೋದಾದ್ರೆ ಬ್ಲಾಕ್ ಇಸ್ ಬ್ಯೂಟಿಫುಲ್ ಅಂತ ಹೇಳಿದ್ರು. ಆದ್ರೂ ಕೂಡ ಒಂದ್ ವೇಳೆ ಬ್ಲಾಕ್ ಕಲರ್ ಎಲ್ಲರೂ ಒಂಥರ ಯೂನಿಫಾರ್ಮೆಂಟ್ ಆಗಿ ಬರ್ತಾ ಇದ್ರಲ್ಲ, ನಾನು ಮಲೇಷ್ಯಾಗೆ ಹೋಗಿದ್ದೀನಿ, ಮಲೇಷ್ಯಾನಲ್ಲಿ ಹೋದ್ರೆ ಅಲ್ಲಿ ಒಂಥರ ಎಲ್ಲ ಮಲ್ಟಿ ಕಲರ್ ಬುರ್ಕ್ ಹಾಕೊಳ್ತಾರೆ, ಅಂಡ್ ದಿ ಲುಕ್, ಯಾಕಂದ್ರೆ ಅಲ್ಲಿರೋ ಕಲ್ಚರ್ ಹಾಗೆ, ಅಲ್ಲಿ ಮಲ್ಟಿ ಕಲರ್ ಬುರ್ಕ್ ಹಾಕೊಳ್ತಾರೆ, ನೋಡಕ್ ಒಂಥರ ಡಿಫ್ರೆಂಟ್ ಆಗಿರೋದು. ಲುಕ್ ವೆರಿ ಪ್ರೋಗ್ರೆಸಿವ್ ಅಂದ್ರೆ, ನೋಡಿದ್ರೆ ನಾನು ಎಲ್ಲರ ಹತ್ರ ಮಾತಾಡಿದ್ರೆ ಬುರ್ಕಾ ಬಂದು ನೀಡ್ ನಾಟ್ ಬಿ ಇನ್ ಬ್ಲಾಕ್, ಇದು ಬ್ಲಾಕ್ ಕಲರ್ನಲ್ಲೇ ಇರಬೇಕಂತ ಏನು ಇಲ್ಲ. ಒಂದು ವಿಷಯ. ಎರಡನೇ ವಿಷಯ, ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ತಮಿಳ್ನಾಡಿನಲ್ಲಿ ರಾಮ್ನಾಡ್ ಡಿಸ್ಟ್ರಿಕ್ಟ್ ಅಂತ ಇದೆ, ನಮ್ಮ ಪೂರ್ವಿಕರು ಅಲ್ಲಿಂದನೇ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹಿಜಾಬ್ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ, ಬುರ್ಕ ಹಾಕೊಳ್ಳಲ್ಲ ಅವರು, ಅವರು ಸೀರೆ ಹಾಕೊಳ್ತಾರೆ, ಸೀರೆ ಮತ್ತು ಅದ್ರ ಮೇಲೆ ಒಂದು ಕ್ಲಾತ್ ಹಾಕೊಳ್ತಾರೆ, ಅದನ್ನು ಎರಡು ರೌಂಡ್ ಮಾಡಿಬಿಟ್ಟು ಅದನ್ನೇ ತಲೆವರೆಗೆ ಕವರ್ ಮಾಡಿಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿರೋ ಕಲ್ಚರ್ಗೆ ಅವ್ರು ಸೆಟ್ ಆಗಿಬಿಟ್ಟಿದ್ದಾರೆ. ಕೆಲವು ಕಲ್ಚರ್ಗೆ ಒಂಥರ ಹೊಸದಾಗಿ ಒಂದು ವಿಷಯ ನೋಡುವಾಗ, ಸುಮಾರು ಇವಾಗ ಇಷ್ಟು ಬುರ್ಕ ನೋಡ್ತಿದ್ರಲ್ಲ, ಈ ಬ್ಲಾಕ್ ಕಲರ್ ಬುರ್ಕ ಮತ್ತೆ ಕವರಿಂಗ್ ಆಫ್ ದಿ ಫೇಸ್, ಇದು ಇತ್ತೀಚೆಗೆ ಒಂದು 10 ವರ್ಷದಿಂದ ನೀವು ಜಾಸ್ತಿ ನೋಡಬಹುದು ಮಂಗಳೂರು ಕಡೆ. ಅದಕ್ಕೆ ಮುಂಚೆ ಅಲ್ಲಿರೋದಕ್ಕಂತವರು ಅಷ್ಟು ಅವರಿಗೆ ಪ್ರಾಕ್ಟೀಸ್ ಆಗಲಿಲ್ಲ. ಇವಾಗ ಹೊಸದಾಗಿ ಎಲ್ಲ ಚೇಂಜಸ್ ಆಗುವಾಗ ಅವ್ರಿಗೆ, ಬಿಕಾಸ್ ಆಫ್ ಗ್ಲೋಬಲೈಸೇಷನ್. ಈಗ ವಿವಾದ ಇದ್ದಿರೋದು ಬುರ್ಕ ಅಲ್ಲ ಸರ್, ಇಟ್ ಇಸ್ ಆಕ್ಚುಲಿ ಸ್ಕಾರ್ಫ್, ಸ್ಕಾರ್ಫ್ ಧರಿಸಬಾರ್ದು ಅಂತ. ಜೊತೆಗೆ ಕೆಲವೊಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ, ಪ್ರಾಸ್ಪೆಕ್ಟಸ್ ಅಲ್ಲಿ ನಾವು ಹೇಳ್ಬಿಟ್ಟಿದೀವಿ ಅಂತ ಇಲ್ಲಿ ಮ್ಯಾಂಗ್ಳೂರ್ ಕಾಲೇಜ್ನವರು ಹೇಳ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವರು ಹೇಳ್ತಾರೆ, ನೀವು ಬಳೆ ಧರಿಸಬಾರ್ದು, ಕುಂಕುಮ ಧರಿಸಬಾರ್ದು, ಮೆಹಂದಿ ಹಾಕಬಾರ್ದು, ಮೇಕಪ್ ಮಾಡಬಾರ್ದು, ಕಾಜಲ್ ಹಾಕಬಾರ್ದು, ಲಿಪ್ಸ್ಟಿಕ್ ಹಾಕಬಾರ್ದು, ಸ್ಕಾರ್ಫ್ ಕೂಡ ಹಾಕಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾರೆ. ಅಲ್ಲಿ ಯಾವತ್ತು ಯಾವಾಗಲೂ ಇಂಪೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಅದು ಯಾವಾಗಲೂ ಇದು ಮಾಡ್ತಾನೆ ಇರ್ತಾರೆ ಮೇಡಮ್. ರೈಬರ್ ಸರ್, ನೋಡಿ, ಇವರು ನಮ್ಮ ಸೂರಜ್ ಅವರು ಒಂದು ವಿಷಯ ಹೇಳಿದ್ದಾರೆ ಫೇಸ್ ಕವರಿಂಗ್ ಬಗ್ಗೆ. ಅವ್ರ ಮಾತು ಅಂತ ಅಂದ್ರೆ, ಫೇಸ್ ಕವರಿಂಗ್ ಬಂದು ಸದಾ ಅದನ್ನು ಹಾಕೊಂಡಿರುವಾಗ ಒಂದು ವರ್ಕ್ ಪ್ಲೇಸ್ ಆಗಲಿ, ಇಲ್ಲ ಒಂದು ಎಜುಕೇಷನ್ ಸೆಂಟರ್ನಲ್ಲಿ ಆಗಲಿ, ಯಾರು ಒಳಗೆ ಇದ್ದಾರೆ ಅಂತಲೂ ಕೂಡ ಅರ್ಥ ಆಗಲ್ಲ. ಒಂದೊಂದು ಟೈಮ್ನಲ್ಲಿ ಸೆಕ್ಯೂರಿಟಿಗೋಸ್ಕರ, ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವು ಯಾರಿದ್ದಾರೆ ಅಂತ ಅವ್ರ ಫೇಸ್ ಓಪನ್ ಮಾಡಬೇಕಾಗಿರುತ್ತೆ. ದಟ್ ಈಸ್ ಅ ರಿಕ್ವೈರ್ಮೆಂಟ್. ಎಲ್ಲ ಜಾಗದಲ್ಲಿನೂ ಫೇಸ್ ಕವರ್ ಮಾಡಲೇಬೇಕಂತ ಒಂದು ಇದಿಲ್ಲ. ಯಾಕಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ದೋಸ್ ಪೀಪಲ್ ಅಂದರೆ ಉಲಮಾಗಳಿದ್ದಾರಲ್ಲ, ಅವರಲ್ಲಿ ಎರಡು ಭಿನ್ನಾಭಿಪ್ರಾಯ ಇದೆ. ಒಬ್ರು ಹೇಳ್ಕೊತಾರೆ ಫೇಸ್ ಕವರ್ ಮಾಡಲೇಬೇಕಂತ, ಇನ್ನೊಂದು ಗ್ರೂಪ್ ಬಂದು ಮಾಡಬಾರ್ದಂತ. ಯಾರು ಫೇಸ್ ಕವರ್ ಮಾಡಲೇಬೇಕಂತ ಹೇಳ್ಕೊತಾರೋ ಅವ್ರು ಕೂಡ ಅವ್ರು ಏನು ಹೇಳ್ಕೊತಂದ್ರೆ, ಕೆಲವು ಜಾಗದಲ್ಲಿ ಸೆಕ್ಯೂರಿಟಿ ಆಗಲಿ, ವಿಟ್ನೆಸ್ ಆಗಲಿ, ಅವರೊಂದು ಸಾಕ್ಷಿಯಾಗಿರ್ತಾರೆ. ಉದಾಹರಣೆಗೆ ಒಂದು ಕೋರ್ಟ್ಗೆ ಹೋಗ್ತಾರೆ, ಬಂದು ನಿಂತ್ಕೊಳ್ತಾರೆ, ನಾನು ಬಂದು ಸು ಅಂಡ್ ಸು ಅಂತ. ಆಗ ನೀವೇ ತಾನೇ ಬಂದಿರೋದಂತ ಅವರು ಸಾಕ್ಷಿಯಾಗಿರುವಾಗ ಅವಾಗ ಮುಖ ತೋರಿಸಬೇಕಾಗಿರುತ್ತೆ. ಸೊ ಇದರಲ್ಲಿ ಏನಂದ್ರೆ, ಒಂದು ಪ್ರಾಕ್ಟಿಕಾಲಿಟಿಯನ್ನು ನಾವು ಫಾಲೋ ಮಾಡಿಕೊಂಡು ಹೋದ್ರೆ ವಿ ಕ್ಯಾನ್ ಸಾರ್ಟ್ ಔಟ್ ದಿಸ್ ಪ್ರಾಬ್ಲಮ್. ಇದೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ನೋಡಿ, ನಮ್ಮ ಸೂರಜ್ ಇದ್ದಾರೆ, ನಾನಿದ್ದೀನಿ, ನಮ್ಮಂಥವ್ರು ಕೂತ್ಕೊಂಡು ಏನಮ್ಮ ಇದು ಇವಾಗ ಇರೋ ಏನು ಪ್ರಾಬ್ಲಮ್ ಇರೋದು, ಸಾಲ್ವ್ ಮಾಡೋಣ, ಸಾಲ್ವ್ ಮಾಡೋಣ ಅಂತ ಕೂತ್ರೆ ನಮಗೆ ಸಮಸ್ಯೆ ಸಿಗುತ್ತೆ, ನಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಸೊ ಈ ಇದಕ್ಕೆ ಪ್ರತಿಭಟನೆ ಕೂಡ ಬೇಕಿಲ್ಲ, ಇದರಲ್ಲಿ ಹೋರಾಟ ಬೇಕಿಲ್ಲ. ನಾವು ಅದೇ ಅಂತ ನಾವು ಸರಿಯಾಗಿ ಕೂತ್ಕೊಂಡು ಮಾತಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸೊ ನಾನು ಏನ್ಕೊಳ್ತಿದ್ರೆ, ಒಳ್ಳೆ ಲೀಡರ್ಶಿಪ್ ಬೇಕಿದೆ ಎಲ್ಲ ಕಮ್ಯುನಿಟೀಸ್ ನಲ್ಲಿ ಕೂಡ. ನಾವು ಯಾವ ಒಂದು ಇಶ್ಯೂ ಬಂದರೂ ಕೂಡ ಅದನ್ನು ಹೇಗೆ ಬರೀ ಪೀಸ್ಫುಲ್ ಆಗಿ ಅದನ್ನ ಸಾಲ್ವ್ ಮಾಡಬೇಕಾಗಿದೆ. ಯಾರು ಇಲ್ಲ, ಇವರು ನಾವೆಲ್ಲ ನಮ್ಮವರೇ, ಎಲ್ಲರೂ ನಮ್ಮವರು, ಇಲ್ಲಿರೋರಲ್ಲ. ಇಲ್ಲಿ ನಾವು ಮುಸ್ಲಿಂ ಮಹಿಳೆಯರು ಅಥವಾ ವಿದ್ಯಾರ್ಥಿನಿಯರು ಸ್ಕಾರ್ಫ್ ಧರಿಸ್ಕೊಂಡು ಬರ್ತಾರೆ ಕಾಲೇಜ್ಗೆ ಅಂತ ಕಾಂಪಿಟೇಷನ್ ಮೇಲೆ ಇವರು ಶಲ್ಯ ಹಾಕೊಂಡು ಬರ್ತಾರೆ ಅಂದ್ರೆ, ಇವ್ರಿಗೆ ಯಾರಾದ್ರೂ ಒಂದು ಗೈಡ್ ಮಾಡ್ತಾ ಇರಬಹುದು, ಅಥವಾ ದೇ ಆರ್ ಮೆಚೂರ್ಡ್ ಎನಫ್ ಟು ಡಿಸೈಡ್ ನಾವು ಶಲ್ಯ ಹಾಕೊಂಡು ನಾಳೆ ಬರಬೇಕು, ಇದನ್ನ ಸ್ಟಾಪ್ ಮಾಡಿಸ್ಬೇಕು ಅನ್ನೋ ಲೆವೆಲ್ಗೆ ಗ್ರಾಜ್ಯುಯೇಷನ್ ಪಿ ಯು ಸಿ ಸ್ಟೂಡೆಂಟ್ಸ್ ದೇ ಆರ್ ಮೆಚೂರ್ಡ್ ಎನಫ್ ಅಂತ ಅನ್ಸುತ್ತಾ?
ಮೆಚ್ಯೂರ್ಡ್ ಆಗಿ ಇರಬಹುದು. ಯಾಕಂತ ಹೇಳಿದ್ರೆ ನೋಡಿ, ಅವ್ರ ಶಲ್ಯ ಬಂದು ಅವ್ರ ರಿಲಿಜಿಯಸ್ ಐಡೆಂಟಿಟಿ ಅಂತ ಅನ್ಕೊಂಡು ಅವ್ರು ಹಾಕೊಂಡೇ ಬರಬೇಕು, ಅವ್ರ ಧರ್ಮ ಹೇಳ್ಕೊಳತ್ತೆ ಅಂತ ಅವ್ರು ಹಾಕೊಂಡು ಬಂದ್ರೆ ನಾನು ಅದನ್ನ ಪ್ರಶ್ನೆ ಮಾಡಂಗಿಲ್ಲ. ಕೆಲವರು ಬರ್ತಾರೆ ಕುಂಕುಮ ಹಾಕೊಂಡು ಬರ್ತಾರೆ, ನಾಮ ಹಾಕೊಂಡು ಬರ್ತಾರೆ, ನೀವ್ ಯಾಕ್ರಿ ಆಗ್ತೀರ ಅಂತ ನಾವು ಕೇಳಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅದ್ ಬೇರೆ ವಿಷಯ, ಆದ್ರೆ ಇದು ಒಂದು ಪೊಲಿಟಿಕಲ್ ಡಿಮೆನ್ಷನ್ ತಗೊಳ್ತಿದೆ ಅಂದ್ರೆ ಇದು ರಿಲಿಜಿಯಸ್ ಆಂಗಲ್ ಬಿಟ್ಬಿಟ್ಟು ನೋಡಿ. ನಮ್ಮ ಮನಮೋಹನ್ ಸಿಂಗ್ ಇದಾರೆ, ಅವ್ರು ಯಾವಾಗ್ಲೂ ಹೆಡ್ಗೇರ್ ಹಾಕೊಳ್ತಾರೆ, ಟರ್ಬನ್ ಹಾಕೊಳ್ತಾರೆ. ಅದೇ ರೀತಿ ಯೋಗಿ ಆದಿತ್ಯನಾಥ್ ಅವರು ಬಂದು ಅವ್ರು ಸ್ಯಾಫ್ರನ್ ಡ್ರೆಸ್ ಹಾಕೊಂಡಿದ್ದಾರೆ. ನಾನು ಅದೇ ರೀತಿ ಇವರು ಹೇಳಿದ್ರಲ್ಲ ಸ್ವಾಮಿ ವಿವೇಕಾನಂದ, ಅವ್ರು ಹೋಗ್ಬಿಟ್ಟು ನೀವು ಬಂದು ಜೀನ್ಸ್ ಪ್ಯಾಂಟ್ ಹಾಕೊಂಡಂತ ಫೋರ್ಸ್ ಮಾಡಿದ್ರೆ ತಪ್ಪಾಗತ್ತೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಅಂತ ಹೇಳಿದ ನಂತರ ನಮಗೆ ಬರೋದು ಆ ಟರ್ಬನ್, ಆ ಬ್ಯೂಟಿಫುಲ್ ರೋಬ್, ಅದರಲ್ಲಿ ಅವರು ಹಂಗೆ ಕೈ ಹಿಂಗೆ ಫೋಲ್ಡ್ ಮಾಡ್ಕೊಂಡಿರೋದು ಅದೇ ನಮ್ಗೆ ಬರುತ್ತೆ. ವಿ ರೆಸ್ಪೆಕ್ಟ್ ಸ್ವಾಮಿ ವಿವೇಕಾನಂದ. ಯಾರು ಬಂದು ಅವರ ಸಿ ಅದು ಏನಂದ್ರೆ ಧರ್ಮದ ಆಧಾರದ ಮೇಲೆ ನೀವು ಯಾವುದೇ ಬಟ್ಟೆ ಹಾಕೊಳ್ಳಿ, ತೊಂದರೆ ಇಲ್ಲ. ನಿಮ್ಗೆ ಅಗೇನ್ಸ್ಟ್ ನಾವು ಮಾತಾಡಕ್ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಕಂಟ್ರಿನಲ್ಲಿ ಫ್ರೀಡಮ್ ಇದೆ, ಎಲ್ಲರಿಗೂ ಸ್ವತಂತ್ರ ಇದೆ. ಬಟ್ ಪೊಲಿಟಿಕಲಿ ಓರಿಯೆಂಟೆಡ್ ಆಗಿ ಇವಾಗ ಶಲ್ಯ ಬಂದು ಒಂದು ಪೊಲಿಟಿಕಲ್ ಓರಿಯೆಂಟೆಡ್ ಆಗಿ ಒಬ್ರು ಹಾಕೊಳ್ತಾರೆ, ಇನ್ನೊಬ್ಬ ಬರ್ತಾನೆ ಪಿ ಎಫ್ ಐ ಇಂದ ಬಂದ್ಬಿಟ್ಟು ಅವನೊಂದು ಫ್ಲಾಗ್ ಹಾಕೊಂಡು ಬರ್ತಾನೆ, ತಲೆನಲ್ಲಿ ಒಂದು ಬ್ಯಾಂಡನ್ ಹಾಕೊಂಡು ಬರ್ತಾನೆ. ಸೊ ಇದಕ್ಕೆ ಎಂಡ್ ಇಲ್ಲ, ಕೊನೆ ಇಲ್ಲ. ಸೊ ನೀವು ರಿಲಿಜಿಯಸ್ ಆಂಗಲ್ ನಲ್ಲಿ ಮಾಡ್ಕೊಳ್ಳಿ. ಉಮರ್ ಸರ್, ಒಂದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಚಿಕ್ಕದಾಗಿ ಶೇರ್ ಮಾಡ್ತೀನಿ. ಒಂದು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೆ ನಾನು, ಇಟ್ ವಾಸ್ ಅ ನ್ಯಾಷನಲ್ ಎಕ್ಸಾಮ್, ಅರ್ಲಿ ಮಾರ್ನಿಂಗ್ ಎಕ್ಸಾಮ್ ಇತ್ತು, ಹಾಗಾಗಿ ಸ್ವೆಟರ್ ಹಾಕಿ ಹಿಜಾಬ್ ಹಾಕಿ ಹೋಗಿದ್ದು ನಾನು ನಿಜ. ಹಾಗೆ ಪೆನ್ ತಗೊಂಡು ಒಳಗಡೆ ಹೋಗಿದ್ದು, ಅವಾಗ ನಮ್ಗೆಲ್ಲ ಚೆಕ್ ಮಾಡ್ತಾ ಇದ್ರು ಒಳಗಡೆ ಹೋಗುವಾಗ, ನ್ಯಾಷನಲ್ ಎಕ್ಸಾಮ್ ಆಗಿರೋದ್ರಿಂದ ಮೊಬೈಲ್ ಎಲ್ಲ ಆಚೆ ಇಟ್ಟು ಹೋಗಬೇಕು ಅಂತ. ಆಗ ನನಗೆ ಅಲ್ಲಿ ಒಬ್ರು ಕ್ವಶನ್ ಮಾಡಿದ್ರು, ನೀವು ಸ್ವೆಟರ್ ತೆಗೆದು ಅದನ್ನ ದುಪ್ಪಟ್ಟ ತೆಗೆದು ಒಳಗಡೆ ಹೋಗಿ ಅಂತ. ಅಲ್ಲೇ ಜಗಳ ಆಗಿತ್ತು, ಅದು ಬೇರೆ ಪ್ರಶ್ನೆ. ಅಂದ್ರೆ ಮೈ ತುಂಬಾ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು ಕೂಡ ಇದೇ ಮೂಲಭೂತವಾದಿಗಳು. ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಇವ್ರ ಒಂದು ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಡೌಟ್ ಇಂದ ನೋಡ್ರಿ, ನಾವು ಕಳ್ರು ಅನ್ನೋ ಆಂಗಲ್ ಅಲ್ಲಿ ನೋಡ್ತಾರ ಏನು ಅಂತ ಕನ್ಫ್ಯೂಷನ್ ಇದು. ಏನಂದ್ರೆ ಎಷ್ಟು ಮಟ್ಟಿಗೆ ಕಡಿಮೆ ಹಾಕೊಳ್ಳಕ್ಕೆ ಸ್ವತಂತ್ರ ಇದೆಯೋ ಅಷ್ಟು ಮಟ್ಟಿಗೆ ಅಧಿಕ ಹಾಕೊಳ್ಳೋಕ್ಕೂ ಸ್ವತಂತ್ರ ಇದೆ. ಇದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಲಿವ್ ಅಂಡ್ ಲೆಟ್ ಲಿವ್ ಅಂತ ಹೇಳ್ಕೊಳ್ತೀವಿ ನಾವು, ಎಲ್ಲರಿಗೂ ಅವರವರ ಇಷ್ಟ ಪ್ರಕಾರ ಅವ್ರು ಏನ್ ಬೇಕೋ ಮಾಡ್ಬೋದು ಅಂತ. ಮತ್ತೆ ಅದನ್ನೇ ಹೇಳ್ಕೊಂಡು ಅದರ ವಿರುದ್ಧ ಅವರು ನಡವಳಿಕೆ ಇದೆ, ಅವರು ನುಡಿ ಮತ್ತೆ ಅವ್ರ ನಡೆ ಬೇರೆ ತರ ಇದೆ. ಹಾಗಾಗಿ ನಾವು ಅವರನ್ನ ನಾವು ಏನ್ ಹೇಳ್ಕೊಳ್ಬೇಕಂದ್ರೆ ಅವರು ಸೂದೋ ಸೆಕ್ಯುಲರಿಸ್ಟ್, ಅವ್ರ ಮಾತುಗೂ ಅವರ ನಡತೆಗೂ ಸಂಬಂಧನೇ ಇಲ್ಲ. ಸೊ ಅಂಥವ್ರನ್ನ ನಾವು ಉದಾಹರಣೆಯಾಗಿ ತಗೊಳ್ಬಾರ್ದು. ಇವಾಗ ನೋಡಿ, ಯಾರನ್ನ ಉದಾಹರಣೆಯಾಗಿ ತಗೊಳ್ಬೇಕಂದ್ರೆ, ಯಾರು ಮಾತಾಡುವಾಗ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡುವಾಗ ಪೇಪರ್ ಅಂಡ್ ಪೆನ್ ಇಟ್ಕೊಂಡು, ಹಾ ಇದರಲ್ಲಿ ಪ್ರೂಫ್ ಹೀಗಿದೆ, ಇದರಲ್ಲಿ ಪುರಾವೆಗಳು ಹೀಗಿದೆ ಅಂತ ಮಾತಾಡೋರ ಮಧ್ಯೆ ನಾವು ಮಾತಾಡ ಚರ್ಚೆ ಮಾಡ್ಬೋದು. ಯಾರಿಗೂ ಒಂದು ಯಾರ್ಡ್ ಸ್ಟಿಕ್ ಇಲ್ಲ, ಸ್ಟ್ಯಾಂಡರ್ಡ್ ಇಲ್ಲ, ಏನಿಲ್ಲ, ಮನಸ್ಸಿಗೆ ಬಂದದೆಲ್ಲ ಮಾತಾಡ್ಕೊಂಡಿರುವಾಗ ಅವ್ರ ಹತ್ರ ನಾವು ಹೆಂಗೆ ಕೂತ್ಕೊಂಡು ಮಾತಾಡಕ್ಕಾಗತ್ತೆ? ಸೊ ನೀವು ಅಂಥವ್ರದ್ನ ಏನ್ ಮಾಡ್ಬೇಕಂದ್ರೆ, ನೀವು ಕೋರ್ಟ್ ಕರ್ಕೊಂಡು ಹೋಗ್ಬೋದು, ಅವ್ರ ಮೇಲೆ ಕೇಸ್ ಹಾಕ್ಬೋದು. ಖಂಡಿತವಾಗ ನಮ್ಮ ಕಾನೂನು ಪ್ರಕಾರ ಎಲ್ಲರಿಗೂ ಸಮಾನತೆ ಸಿಗತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಅವ್ರಿಗೆ ಸೇರಬೇಕಾಗಿದ್ದ ಹಕ್ಕುಗಳು ಸಿಗತ್ತೆ. ಏನು ಸ್ವಲ್ಪ ಡಿಲೇ ಆಗಬಹುದು, ನೀವು ಕೇಸ್ಗೆ ಹೋಗ್ಬೇಕಾಗಂದ್ರೆ ಒಂದು ತಿಂಗಳು ಇಲ್ಲ ಒಂದು ವರ್ಷ, ಇಟ್ ಟೇಕ್ ಇಟ್ಸ್ ಒನ್ ಟೈಮ್. ಸೊ ಇವರನ್ನ ಹೀಗೆ ನಾವು ಮಾಡಬಹುದು. ಅದೇ ರೀತಿಯಲ್ಲಿ ಇವತ್ತಿಗೆ ಮೀಡಿಯಾದವರು ನೀವೆಲ್ಲ ಬಿಡ್ತೀರಾ ಆಗಿರ್ಬೋದು ಆ ಕಾಲದಲ್ಲಿ, ಅದೇನೋ ಒಂದು 5 ವರ್ಷ 6 ವರ್ಷ ಮುಂಚೆ ಇರ್ಬೋದು, ಏನೋ ಗೊತ್ತಿಲ್ಲ. ಬಟ್ ಇವಾಗ ನೀವು ಬಿಡೋದಿಲ್ಲಲ್ಲ, ನೀವು ಕ್ಯಾಮ್ರಾಮನ್ ಕಳ್ಸ್ಕೊಟ್ಬಿಡ್ತೀರಾ ಅಲ್ಲಿ ಅಲ್ಲಿ. ಸೊ ಹಾಗಾಗಿ ನೀವು ಕೂಡ ಬಹಳ ಸ್ಟ್ರಾಂಗ್ ಆಗಿದ್ರೆ, ಮತ್ತೆ ಈ ಲೀಗಲ್ ಪ್ರೊಸೀಜರ್ ಎಲ್ಲ ಸರಿಯಾಗಿ ಪ್ರೋಸೆಸ್ ಎಲ್ಲ ಫಾಲೋ ಮಾಡಂಗಿದ್ರೆ ಎಲ್ಲರಿಗೂ ಬೇಕಾಗಿದ್ದ ಹಕ್ಕುಗಳು ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಎಸ್, ಧನ್ಯವಾದ ರಾಜಶೇಖರ್ ಅವರೇ. ಎಸ್ ಸರ್, ಇದಕ್ಕೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಮುಂದೆ ಹೇಳಬೇಕಂತಿದ್ದೀನಿ. ಸುಮಾರು 15 ವರ್ಷ ಮುಂಚೆ ಇದೇ ರೀತಿಯಲ್ಲಿ ಫ್ರಾನ್ಸ್ನಲ್ಲಿ ಪ್ರಾಬ್ಲಮ್ ಶುರುವಾಯಿತು. ಅದರ ನಂತರ ಏನಾಯ್ತಂದ್ರೆ, ಇಡೀ ಪ್ರಪಂಚದಲ್ಲಿ ಅಧಿಕವಾದ ಇಸ್ಲಾಮಿಕ್ ಸ್ಕೂಲ್ಸು, ಇಸ್ಲಾಮಿಕ್ ಕಾಲೇಜಸ್ ಶುರುವಾಗಿದೆ. ಇದರ ಪರಿಣಾಮ ಏನಾಗಿದೆ ಅಂದರೆ, ಇಲ್ಲಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಒಂದು ಕ್ರಿಶ್ಚಿಯನ್ ಸ್ಕೂಲಿಂದ ಎಷ್ಟೋ ಮುಸ್ಲಿಂ ಮಕ್ಕಳನ್ನ ಅಲ್ಲಿಂದ ಎತ್ಕೊಂಡು ಇವಾಗ ಮುಸ್ಲಿಂ ಸ್ಕೂಲ್ನಲ್ಲಿ ಅವ್ರಿಗೆ ದಾಖಲೆ ಮಾಡಿದ್ದಾರೆ, ಅಂದರೆ ಅವ್ರಿಗೆ ಅಡ್ಮಿಷನ್ಸ್ ಮಾಡಿದ್ದಾರೆ. ಇದರ ಪರಿಣಾಮ ಏನಾಗಿದೆ ಅಂದರೆ, ಈ ಕ್ರಿಶ್ಚಿಯನ್ ಸ್ಕೂಲ್ನಲ್ಲಿ ಅಡ್ಮಿಷನ್ಸ್ ಕಡಿಮೆ ಆಗಿರೋ ಒಂದು ಕಾರಣದಿಂದ ಇವತ್ತಿಗೆ ಕುರಾನ್ ಕ್ಲಾಸಸ್ ಶುರು ಮಾಡಿದ್ದಾರೆ ಕ್ರಿಶ್ಚಿಯನ್ ಸ್ಕೂಲ್ಸ್ನಲ್ಲಿ ಬೆಂಗಳೂರಿನಲ್ಲಿ. ನೋಡಿ, ಈ ಪ್ರಾಬ್ಲಮ್ ಎಲ್ಲಿದೆ ಅಂದರೆ, ನಮಗೆ ಬರೋತಕ್ಕಂಥ ಒಂದು ಅಡ್ಮಿಷನ್ಸು ಸ್ಟಾಪ್ ಆದಮೇಲೆ ಇವರೆಲ್ಲ ಅಲ್ಲಿ ಹೋಗೋದು ಶುರು ಸ್ಟಾಪ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಅವ್ರಿಗೆ ಕಸ್ಟಮರ್ ಬೇಕಿರುತ್ತೆ. ಕಸ್ಟಮರ್ ಸರ್ವಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ, ಕಸ್ಟಮರ್ ಸರ್ವಿಸ್ ಇಲ್ಲದೆ ಅವ್ರು ಹೆಂಗೆ ನಡೆಸ್ತಾರೆ? ಸೊ ನಾನು ಏನು ಮಾಡ್ತೀನಿ, ನನಗೆ ಎಲ್ಲ ಮಕ್ಕಳು ಬೇಕಂತಂದರೆ, ನಾನು ಸರ್ದಾರ್ಜಿ ಅವ್ರು ಬಂದರೆ ಅವರು ಟರ್ಬನ್ ಹಾಕೊಂಡು ಬಂದರು, ಏ ನಿಮ್ಮ ಹುಡುಗ ಟರ್ಬನ್ ಹಾಕಿ ನನಗೆ ಏನು ತೊಂದರೆ ಇಲ್ಲಪ್ಪ ಅಂತ ಹೇಳ್ಕೊತೀನಿ. ಯಾರಾದ್ರೂ ಬೊಟ್ಟು ಹಾಕೊಂಡು ಬಂದರೆ, ಏ ಬಾಪ ನಾನು ನಿಮ್ಮ ಮಕ್ಕಳನ್ನು ಇಲ್ಲೇ ಬಿಡು ಅಂತ ನಾನು ಹೇಳ್ಕೊಳ್ತೀನಿ. ಯಾಕಂದರೆ ನನ್ನ ಬಿಸ್ನೆಸ್ ನಡೀಬೇಕು. ಇವಾಗ ಅದನ್ನು ಅರ್ಥ ಮಾಡ್ಕೊಳ್ದೆ ಬೇಡ, ನಾವು ಹೇಳುತ್ತಿರೋನೇ ಇರ್ಬೇಕಂದ್ರೆ ಹೋಗಪ್ಪ ನೀನು
ಅಂತ ನಾವು ಬೇರೆ ಕಡೆ ಒಂದ್ ಕಡೆ ಹೋಗ್ಬಿಡ್ತೀವಿ. ಎಸ್ ಸರ್, ಎಸ್ ಉಮರ್ ಸರ್, ಏನ್ ಹೇಳ್ತೀರಾ? ನೋಡಿ, ಎಷ್ಟೋ ಜನರು ನಾನ್ ಮುಸ್ಲಿಮ್ಸ್ ಅಂದ್ರೆ ಹಿಂದೂಗಳು ನನ್ನ ಹತ್ರ ಬಂದು ಮಾತಾಡಿದ್ದಾರೆ. ಅವರು ಒಂದು ವಿಷಯ ಹೇಳಿದ್ದಾರೆ, ಏನಂದ್ರೆ ನಿಮ್ಮ ಹೆಂಗಸರು ಈ ಬುರ್ಕಾ ಹಾಕೊಂಡು ಹೋಗ್ತಾರಲ್ಲ ಅದು ಕರೆಕ್ಟು ಅಂತ. ಅಂತ ಮಾತು ಕೂಡ ನಾನು ಕೇಳಿದೀನಿ ಸರ್. ಮತ್ತೊಂದು ವಿಚಾರ, ಅಂತ ಮಾತು ಕೂಡ ನಾನು ಕೇಳಿದ್ದೀನಿ ಸರ್. ನಾವಾಗ್ಲೇ ಈಗಾಗಲೇ ಚರ್ಚೆ ಮಾಡಿದ್ವಿ, ಟೂ ವೀಲರ್ ಎಲ್ಲ ಓಡಿಸೋರೆಲ್ಲ ಧೂಳಿಗೆ, ಗಾಳಿಗೆ, ಮಳೆಗೆ ಎಲ್ಲ ಸ್ಕಾರ್ಫ್ ಹಾಕೇ ಹಾಕ್ತಾರೆ. ನಾನ್ ಮುಸ್ಲಿಂ ಫ್ರೆಂಡ್ಸ್ ಕೂಡ ಯೂಶಲಿ ಹಾಕೇ ಹಾಕ್ತಾರೆ ಅಲ್ವಾ? ಡಿಜಿಟಲ್ ಇಂಡಿಯಾ ಕಡೆನೆ ಹೋಗ್ತಾ ಇದ್ದೀರಾ ಬಿಡಿ ಸರ್. ಎಸ್ ಉಮರ್ ಸರ್, ಇವಾಗ ಒಂದು ಒಂದೇ ನಿಮಿಷ ಮಾತಾಡ್ತೀನಿ. ಹಿಜಾಬ್ ಅಂದ್ರೆ ಇಟ್ ಇಸ್ ಅ ತಡೆ. ಹಿಜಾಬ್ ಅಂದ್ರೆ ಒಂದು ತಡೆ. ಆ ತಡೆ ಏನಂದ್ರೆ ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸ ಮಧ್ಯ ಒಂದು ತಡೆಯನ್ನು ಉಂಟು ಮಾಡಬೇಕಂತ ಒಂದು ಬಟ್ಟೆ ಹಾಕೊಳ್ಳೋದೈತೆ. ಅದು ಬರೀ ಬುರ್ಕಾನೇ ಇರಬೇಕಂತ ಏನೋ ಖಂಡಿತವಾಗಿ ಏನು ಎಲ್ಲಿನೂ ಬರೆದಿಟ್ಟಿಲ್ಲ. ಲೂಸ್ ಆಗಿ ಇರುವಂತಹ ಒಂದು ಬ್ಲೇಸರ್ ಹಾಕೊಂಡ್ರು ಕೂಡ, ಲಾಂಗ್ ಗೌನ್ ಹಾಕೊಂಡ್ರು ಕೂಡ, ಅದು ಥಿಕ್ ಮೆಟೀರಿಯಲ್ ಆಗಿದ್ದು ಮತ್ತೆ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇದ್ರೆ ಅದು ಕೂಡ ಆ ಹಿಜಾಬ್ ಮಾಡುವ ಕೆಲಸವನ್ನು ಮಾಡುತ್ತೆ. ಸೊ ಅದೇ ರೀತಿಯಲ್ಲಿ ರಾಮ್ನಾಡ್ ಡಿಸ್ಟ್ರಿಕ್ಟ್ ನಲ್ಲಿ ನಾನು ನಿಮಗೆ ಒಂದು ಉದಾಹರಣೆ ಕೊಟ್ಟೆ. ಅಲ್ಲಿರೋ ತಂಕದ್ರು ಎಲ್ಲರೂ ಬಂದು ಸೀರೆ ಹಾಕೊಳ್ತಾರೆ, ಹಾಗಾಗಿ ಮುಸಲ್ಮಾನರು ಕೂಡ ಸೀರೆ ಹಾಕೊಳ್ತಾರೆ. ಆ ಮುಸಲ್ಮಾನರು ಅಲ್ಲಿರುವ ಸೀರೆನಲ್ಲಿನ ಅವ್ರು ಹಿಜಾಬ್ ಮಾಡ್ಕೊಳ್ತಾರೆ. ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಹೋಗಿ ನೋಡಿ, ಅವರು ಬ್ಲೇಸರು, ಲಾಂಗ್ ಬ್ಲೇಸರ್ ಹಾಕೊಳ್ತಾರೆ. ಅಲ್ಲಿ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಸುಮಾರು ಕಾಲೇಜಸ್ಲ್ಲ ನಾನು ನೋಡಿದ್ದೀನಿ, ಅಂದರೆ ವಿತ್ ಇನ್ ದ ರೆಕಾರ್ಡ್ಸ್ ರಿಸರ್ಚ್ನಲ್ಲಿ ಅವರು ಸೀರೆನೂ ಹಾಕೊಳ್ಳಲ್ಲ ಮತ್ತು ಅರಬ್ ಅಬಾಯನೂ ಹಾಕೊಳ್ಳಲ್ಲ, ಅವರು ಥಿಕ್ ಬ್ಲೇಸರ್ ಹಾಕೊಳ್ತಾರೆ. ಸ್ಮಾರ್ಟ್ ಆಗಿ ಕಾಣಿಸ್ತಾರೆ, ನೋಡೋಕ್ಕೂ ಒಂಥರ ವೆರಿ ನೈಸ್. ಅಂದರೆ ಐ ಆಮ್ ನಾಟ್ ಸೇಯಿಂಗ್ ದಟ್ ಎಲ್ಲರೂ ಅದನ್ನು ಹಾಕೊಳ್ಳಿ ಅಂತ. ನಮಗೆ ಏನು ಸ್ಟ್ರಿಕ್ಟಾಗಿ ರಿಜಿಡಾಗಿ ಇರಬೇಕಂತ ಏನಿಲ್ಲ. ನೀವು ಬಂದು ಸ್ವಲ್ಪ ಇನ್ನೂ ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡಿ ನೋಡಿ. ನಾವು ಒಂದು ಪ್ಲೂರಲಿಸ್ಟಿಕ್ ಸೊಸೈಟಿನಲ್ಲಿ ನಮ್ಗೆ ಹಿಂದೂಗಳು ಬೇಕು, ಕ್ರಿಶ್ಚಿಯನ್ಗಳು ಬೇಕು, ಮುಸಲ್ಮಾನರು ಬೇಕು, ನಮ್ಮ ಧರ್ಮನೂ ಬೇಕು. ಎಲ್ಲವನ್ನು ಹೇಗೆ ನಾವು ಪಾಲಿಸೋಕ್ಕೆ ಸಾಧ್ಯ ಅಂತ ನಾವು ಸ್ವಲ್ಪ ಚರ್ಚೆ ಮಾಡಿ ಸ್ವಲ್ಪ ಪ್ರೋಗ್ರೆಸಿವ್ ಥಿಂಕಿಂಗ್ ಜೊತೆಗೆ ಬಂದರೆ ನಮ್ಮ ಮಕ್ಕಳು ಇನ್ನೂ ಶಾಂತವಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ.